ಎಲ್ಲರಿಗೂ ಶರಣು ಶರಣು ಶರಣಾರ್ಥಿ. ಜಾನಪದ ಕಲೆ ಈ ರೀತಿಯಾಗಿ ತಂದು ನಿಲ್ಲಿಸ್ತದೆ ಅಂತ ನಾನು ಹಿಂದೂ ಕಂಡಿರಲಿಲ್ಲ. ಆವತ್ತಿನ ದಿನ 1 ಪೈಸಾ 2 ಪೈಸಾ 3 ಪೈಸ, ಅದು ಬಿಟ್ಟರೆ 5 ಪೈಸಾ ಇತ್ತು 10 ಪೈಸಾ ಇತ್ತು, ಅದು ಬಿಟ್ಟರೆ 4 ಆನೆದು ಒಂದೊಂದು ಪೌಲಿ ಇತ್ತು. ಆವತ್ತಿನ ದಿನ ಕತೆ ಕಲಿತದ್ದು ಹೊಟ್ಟೆ ಪಾಡುಗೋಸ್ಕರವಾಗಿ ಮನೆ ಮನೆಯನ್ನು ತಿರುಗಿ ಹಳ್ಳಳ್ಳಿಯಲ್ಲಿ ಹೋಗಿ ದೀಪದ ಅಂದರೆ ದೀಪದ ಬೆಳಕು ಕರೆಂಟ್ ಇಲ್ಲ ಆ ಸಮಯದಲ್ಲಿ ಈ ಕಥೆಗಳನ್ನೆಲ್ಲ ಸುಮಾರು ಒಂದು 20-30 ಕಥೆಗಳನ್ನ ಕಲಿತು ಇವತ್ತು 60-70 ಹುಡುಗರು ನಮ್ಮ ಶಿಷ್ಯಂದಿರು ಎಲ್ಲರೂ ಈ ಹಾಡುಗಾರಿಕೆನ ಹಾಡ್ತಾ ಇದ್ದಾರೆ. ನಮ್ಮ ತಾಯಿ ಮಂಚಮ್ಮ ಇಲ್ಲೇ ಬಂದಿದ್ದಾರೆ, ಅಲ್ಲಿದ್ದಾರೆ ಪಾಪ. ಅವರು ಶೋಭಾನೆ ಹಾಡೋಗಾತಿ, ನಮ್ಮ ತಂದೆ ಸಹನಾಯಿ ಮಾದಯ್ಯ ತೀರ್ಕೊಂಡ್ರು, ಅವ್ರನ್ನ ಸ್ವಲ್ಪ ಎದುರಿಸಿ ಅವ್ರನ್ನ ಮೇಲುಗಡೆಗೆ ನಮ್ಮ ತಾಯಿಯವ್ರನ್ನ ನೋಡಿ. ಅವರು ಎಷ್ಟು ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಡ್ಕೊಂಡು ಸೇವೆ ಮಾಡಿ 5 ವರ್ಷಗಳ ತನಕ ಮಕ್ಕಳಿಲ್ದೇನೆ ಬೆಟ್ಟಕ್ಕೆ ಹೋಗಿ ಆ ಮಾದೇಶ್ವರನ ಬೇಡಿ ನನ್ನನ್ನು ಪಡೆದ್ರಂತೆ ಪಾಪ. ನಾವು ಅಷ್ಟೇ ಮಾದೇಶ್ವರನ ಬೆಟ್ಟಿಗೆ ಬರೀ ಕಾಲಲ್ಲೇ ನಡೆದು ಯಾತ್ರೆ ಮಾಡಿರೋದು. ಮಾದೇಶ್ವರದು ಹುಟ್ಟುತ್ತು ಉತ್ತರ ದೇಶ, ಬೆಳೆದು ಕತ್ತಲ ರಾಜ್ಯ, ಬಂದದ್ದು ಬಾಳೆಯಲೆ ಸೇಮೆ, ನಿಂತದ್ದು ಏಕಾಂಗಿ ಮಲೆ, ಎಲ್ಲ ಮಠಗಳನ್ನ ಸುತ್ತಕೊಂಡು ಬಂದು ಸುತ್ತೂರು ಮಠ ಸುಖ ಎಂದು ನಾನು ಬಂದೆ. ಕುಕ್ಕೆ ಒಳಗೆ ರಾಗಿ ತುಂಬಿ ಇಟ್ಟರು. ಈ ರಾಗಿಯನ್ನು ಬೀಸಿದ ನಂತರ ಕುಂತೂರು ಮಠವನ್ನು ಸೇರಿ ಪ್ರಭುಲಿಂಗ ಸ್ವಾಮಿಗಳಿಂದ ದೀಕ್ಷೆ ಪಡ್ಕೊಂಡು ಕನ್ನೆವೆಂಬ ಕೈಲಾಸವನ್ನು ಮರೆತು ಗಿರಿಜೆಂಬ ಕಲ್ಯಾಣವ ತೊರೆದು ಹೆಣ್ಣೆಂಬ ಜಾತಿ ಕಣ್ಣೆತ್ತಿ ನೋಡಬಾರದು, ಬಲೆಯ ಸದ್ದು ನನ್ನ ಕಿವಿಯಲ್ಲಿ ಕೇಳಬಾರದು ಅಂತೇಳಿ ಮೂಡುಮಲೆಯ ಕೈಲಾಸಕ್ಕೆ ಹೋಗುವಂಥ ಮಹದೇಶ್ವರರು ಹಾನುಮಲೆಯ ಜೇನುಮಲೆಯ ಗುಂಜುಮಲೆಯ ಗುಲುಗುಂಜುಮಲೆಯ ಕಡದಮಲೆಯ ಕಂಬತ್ತುಮಲೆಯ ಈಭೂತಿಮಲೆಯ ರುದ್ರಾಕ್ಷಮಲೆಯ ಭದ್ರಾಕ್ಷಮಲೆಯ ಮಾಂತಮಲೆಯ ಲಿಂಗಮಲೆಯ ಮಹೇಂದ್ರಮಲೆ ಪರ್ವತಮಲೆ ನಾಗಮಲೆ ನಡುಮಲೆ ಶ್ರೀಮಲೆ ಹಾಸರಿಗಲಿನಮಲೆ ಲೇಸ್ಕಾರ್ ಕೊಂಗರನಾಡು ಕೊಯಮತ್ತೂರು ದೇಶ ಬೇಡಂದಪ್ಪನ ಕಣಿವೆ ಸೀಗೆ ಶ್ರೀಗಂಧ ಕತ್ತರಿಸದು ಕಡವಾರ ಉತ್ತರಿಸದು ಮಡುವಾರ ಮೂರು ಕುಡಿದು ಕೋಪು ಮುಸ್ಕಿನ ಬೆಟ್ಟದಾದಿ ಬೆಜ್ಜಿನಟ್ಟಿ ಮಲ ಸಾಲು ವಿಸಂಪ್ರಾಜು ಗುತ್ತಿ ಪೊನ್ನಾಚಿ ನಾಡು ಏಣಗಳ ಹಾದಿ ಕಚ್ಚುವ ಸರಪುಗಳು ಎತ್ಕೊಂಡು ಹೋಗ ಗಂಡೂರಿಗಳು ಹಿಂಡು ಹಾನಗಳು ಕನ್ನಡಗಳು ಕಾಡು ಪಾರುವುದಕ್ಕೆ ಕಣ್ಣನ್ನು ಐದು ಮರಿ ಉಂಬಿಗಳು ವಾಸ ಮಾಡ್ಕೊಂಡ್ರು ಜಾಗದಲ್ಲಿ ಹೋಗಿ ಆ ಮಲೆ ಮಹದೇಶ್ವರ ಅಲ್ಲಿ ಹೋಗಿ ಕುಂತ್ಕೊಂಡ್ರು. ಈ ಮಹದೇಶ್ವರನ ಹಾಡು ಭಕ್ತಿಗೀತೆಯನ್ನು ಬರೆದಂಥ ಪುಣ್ಯಾತ್ಮ ರವಿಕುಮಾರ್ ಅಂತ ಅವ್ರ ಶಿಕ್ಷಕರು ಅವರನ್ನು ಸ್ವಲ್ಪ ಎದ್ದೇಳ್ಬೇಕು. ಮಹದೇಶ್ವರ ದಯಬಾರದೆ ಹಾಡು ಇವತ್ತು ಇಡೀ ವಿಶ್ವದಲ್ಲೇ, ನಾನು ಅಮೆರಿಕ ಹೋದೆ 3 ಸಲ ಕೇಳಿದ್ರು ಅಮೆರಿಕದವರು ಕನ್ನಡಿಗರು 3 ಸಲ ಹಾಡಿಸಿದ್ರು. ಇವತ್ತು ರಾಜ್ಯಾದ್ಯಂತ ಅಲ್ಲ, ಪಂಡ್ರಾಪುರಕ್ಕೆ ಹೋಗಿದ್ದೀನಿ, ವಾರಣಾಸಿಗೆ ಹೋಗಿದ್ದೀನಿ, ಎಲ್ಲ ಕಡೆ ಲಕ್ಷಾಂತರಗಳು ಊರು ಸುತ್ತಿದ್ದೀನಿ, ಎಲ್ಲೆಲ್ಲಿ ಯಾರ ಮನೆ ಒಳಗಿಲ್ಲ ಪ್ರತಿಯೊಬ್ಬರು ಮೊಬೈಲ್ನಲ್ಲೂ ಮಹದೇಶ್ವರ ದಯ ಬರದೆ ಹಾಡಿದೆ. ಎಲ್ರಿಗೂ ಶರಣು ಶರಣಾರ್ಥಿ. ನನ್ನನ್ನು ಈ ರೀತಿ ಡಾಕ್ಟ್ರೇಟ್ ಈ ರೀತಿ ಬರ್ತದೆ ಅಂತ ನನ್ನ ಕನಸಿನಲ್ಲೂ ನಾನು ಕಂಡ್ರಿಲ್ಲ. ಅದರಲ್ಲೂ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ಇವತ್ತು ರಾಜ್ಕುಮಾರ್ ಅವ್ರ ಸಿನಿಮಾಗೋಸ್ಕರವಾಗಿ ನಾನು ಈ ಸ್ಕೂಲನ್ನು ಬಿಟ್ಬಿಟ್ಟೆ. ಇವತ್ತು ಅವರ ಪುನೀತ್ ರಾಜ್ಕುಮಾರ್ ಅವ್ರ ನೆರಳಲ್ಲಿ ಹೂವಿಂದ ನಾನು ಸ್ವರ್ಗ ಸೇರುತ್ತು ಅಂದಂಗೆ ಅವ್ರ ಕುಟುಂಬದಲ್ಲಿ ನನಗೂ ಒಂದು ಡಾಕ್ಟ್ರೇಟ್ ಸಿಕ್ಕಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಆ ಮಲೆ ಮಾದೇಶ್ವರ ಸ್ವಾಮಿ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಶರಣು ಶರಣು ಶರಣಾರ್ಥಿ.